ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಧಾರಾಕಾರ ಮಳೆ ಸುರಿತಾ ಇದೆ ಉಡುಪಿ ಜಿಲ್ಲೆಯ ಕಾಪು ಉದ್ಯಾವರ ಭಾಗದಲ್ಲಿ ನೆರೆಯ ವಾತಾವರಣ ಈಗ ನಿರ್ಮಾಣವಾಗಿದೆ ಪಾಪನಾಶಿನಿ ನದಿ ತುಂಬಿ ಹರಿತಾ ಇದೆ ತುಂಬಾ ಜನ ಪಾಪ ಮಾಡಿದಾರಲ್ವ ಅದನ್ನು ನಾಶ ಮಾಡಬೇಕಲ್ವಾ ಮಠದ ಬೆಟ್ಟು ಅಕ್ಕೊಂದ್ರು ಬೋಳ್ಜೆ ವ್ಯಾಪ್ತಿಯಲ್ಲಿ ನೀರು ತುಂಬಿದೆ ಭಾರಿ ಗಾಳಿ ಮಳೆ ಸಮುದ್ರಕ್ಕೆ ಈಗ ಕಷ್ಟ ಆಗ್ತಾ ಇದೆ ಅಲ್ಲಿ ಹೋಗೋಕ್ಕೂ ಕೂಡ ಸೊ ಮಠದ ಬೆಟ್ಟು ಕುಂದ್ರು ಮತ್ತೆ ಇದರಲ್ಲಿ ಭಾಗದಲ್ಲಿ ಭಾರಿ ಗಾಳಿ ಮಳೆ ಸಮುದ್ರಕ್ಕೆ ಈಗ ನದಿ ನೀರೇ ಇಳಿಯಕಾಗ್ತಾ ಇಲ್ಲ ಅಲ್ಲಿ ಅದ್ಯಂತ ವ್ಯಾಪಕವಾದ ಮಳೆ ಸುರಿತಾ ಇದೆ ನದಿ ಪಾತ್ರದಲ್ಲಿ ಮತ್ತು ತೊರೆಗಳು ಹಳ್ಳ ಕೊಳ್ಳಗಳು ಕಾಲುವೆಗಳು ಹರಿಯುವಂತಹ ಜಾಗಗಳಲ್ಲಿ ವಿಪರೀತ ನೆರೆಯ ವಾತಾವರಣ ನಿರ್ಮಾಣ ಆಗಿದೆ ನಾವು ಪಾಪನಾಶಿನಿ ಹೊಳೆಯ ತಟದಲ್ಲಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮನೆಗಳೆಲ್ಲ ಎಷ್ಟು ಎಷ್ಟರ ಮಟ್ಟಿಗೆ ಜಲಾವೃತ ಆಗಿದೆ ಅಂತೇಳಿ ಮಕ್ಕಳಿಗೆ ಇವತ್ತು ರಜೆ ಕೊಟ್ಟಿರೋದ್ರಿಂದ ಯಾವುದೇ ಅಪಾಯ ಇಲ್ಲ ಅನ್ನುವಂಥದ್ದು ಅದರ ಜೊತೆಗೆ ಈ ಭಾಗದಲ್ಲಿರುವಂತಹ ಮನೆಗಳು ಕೂಡ ಜಲಾವೃತ ಆಗಿದೆ ವಿಭುದೇಶ ನಗರ ಅಂದರೆ ಮಠದ ಕುದುರು ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಮನೆಗಳಿದೆ ಮತ್ತು ಈ ಭಾಗದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮನೆಗಳಿರೋದರಿಂದ ಜನಗಳೆಲ್ಲ ನದಿ ನೀರಿನಲ್ಲಿ ಓಡಾಟ ಮಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಇಲ್ಲೊಂದು ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ನ ಕೆಳಭಾಗದಲ್ಲಿ ವ್ಯಾಪಕವಾದ ನೀರು ಆಗ್ತದೆ ಅಲ್ಲಿ ಜನಗಳು ಹೈವೇಯಿಂದ ಬರ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಅಂದರೆ ಸೊಂಟದವರೆಗೂ ಕೂಡ ನೀರು ಆವರಿಸಿಕೊಂಡಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಮಠದ ಕುದುರು ಈ ಭಾಗದಲ್ಲಿ ಇದೆ ಸುಮಾರು ಇಪ್ಪತ್ತ ಮೂರು ಮನೆಗಳು ನಡುಗಡ್ಡೆಯಲ್ಲಿ ಇದೆ ಅನ್ನುವಂಥ ಮಾಹಿತಿಗಳನ್ನು ಸ್ಥಳೀಯರು ಕೊಟ್ಟಿದ್ದಾರೆ ಅಂದರೆ ಜೂನು ಆರಂಭದಲ್ಲೇ ಈ ಭಾಗದಲ್ಲಿ ವ್ಯಾಪಕವಾದ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗ್ತದೆ ಆದರೆ ಬೈಂದೂರು ಕುಂದಾಪುರ ಭಾಗದಲ್ಲಿ ಮತ್ತು ಉಡುಪಿ ಭಾಗದಲ್ಲಿ ಎರಡೆರಡು ನೆರೆಗಳು ಬಿದ್ದ ನಂತರ ಈ ಭಾಗದಲ್ಲಿ ಈ ಬಾರಿ ನೆರೆಯಾಗಿದೆ ಅನ್ನುವಂಥ ಮಾಹಿತಿ ಈ ಪಾಪನಾಶಿನಿ ಹೊಳೆಯಲ್ಲಿ ಹೂಳು ಎತ್ತಿದ್ದಾರೆ ಅಂದರೆ ಮರಳುಗಳನ್ನು ತೆಗೆದಿದ್ದಾರೆ ಹಾಗಾಗಿ ಈ ವ್ಯಾಪ್ತಿಯಲ್ಲಿ ಸುಮಾರು ಒಂದು ತಿಂಗಳ ನಂತರ ನೆರೆ ಬಂದಿದೆ ಅನ್ನುವಂಥ ಮಾಹಿತಿಗಳನ್ನು ಸ್ಥಳೀಯರು ಕೊಡ್ತಾ ಇದ್ದಾರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲಿಯ ಜನರು ಸ್ವಂತವಾಗಿ ಮನೆಗಳಲ್ಲೂ ಕೂಡ ದೋಣಿಗಳನ್ನು ಇಟ್ಕೊಳ್ತಾರೆ ಯಾಕಂದ್ರೆ ಓಡಾಟ ಮಾಡಲಿಕ್ಕೋಸ್ಕರ ಸುಮಾರು ಇಪ್ಪತ್ ಇಪ್ಪತ್ನಾಲ್ಕು ಮನೆಗಳು ಇಲ್ಲಿರೋದ್ರಿಂದ ಇವರು ಮೀನುಗಾರಿಕೆಯನ್ನು ಮಾಡುವವರು ಮತ್ತು ಯುವಕರು ನಗರಗಳಲ್ಲಿ ವೃತ್ತಿಯನ್ನ ಮಾಡ್ಕೊಳ್ತಾರೆ ಅಹ್ ಹೆಕ್ಲಿಕ್ಕಾಗಿರ್ಬೋದು ಅಥವಾ ಮರಳುಗಾರಿಕೆ ಮಾಡ್ಲಿಕ್ಕೆ ಮತ್ತು ಈ ಥರ ನೆರೆ ಬಂದಂಥ ಸಂದರ್ಭದಲ್ಲಿ ಅವರು ಓಡಾಟವನ್ನು ಮಾಡಬೇಕಾದ್ರೆ ಸಿಟಿಯನ್ನು ಸಂಪರ್ಕ ಮಾಡಬೇಕಾದ್ರೆ ದೋಣಿಗಳನ್ನು ಬಳಸ್ಕೋಬೇಕಾಗ್ತದೆ ನಾವು ನೋಡ್ಬೋದು ಬ್ರಿಡ್ಜ್ನ ಮೇಲೆ ಜನ ನಿಂತು ರಕ್ಷಣೆಯನ್ನು ಪಡ್ಕೊಳ್ಳುವಂಥ ದೃಶ್ಯಗಳು ಆ ಭಾಗದಲ್ಲಿರುವಂಥ ಎಲ್ಲ ಮನೆಗಳಿಗೂ ತೋಟಗಳಿಗೂ ಭತ್ತದ ಗದ್ದೆಗಳಿರ್ಬೋದು ಎಲ್ಲವೂ ಕೂಡ ಜಲಾವೃತ ಆಗಿರುವಂಥ ದೃಶ್ಯಗಳನ್ನು ನಾವು